ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ವೀರೇಶ್ ಅಂತೇಳಿ. ಸೊ ನಾನು ನಿಮ್ಮ ವೀಡಿಯೋ ನೋಡಿದೆ ಸರ್, ಯೂಟ್ಯೂಬಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಅಂತೇಳಿ ವೀಡಿಯೋ ನೋಡಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾನು ನಿಮ್ಮ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಸೊ ನಿಮ್ಮವ್ರು ಹೇಳಿದ್ರು ಸರ್ ನನಗೆ, ಈ ಡ್ರ್ಯಾಗನ್ ಫ್ರೂಟ್ ಐಡಿಯಾ ಕೊಟ್ಟಿರೋದೇ ನೀವಂತೆ, ಮತ್ತು ಆ ಸಸಿನ ತರಿಸಿರೋದೇ ನೀವಂತೆ. ಸೊ ಅದಕ್ಕೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅಂತೇಳಿ ಸೊ ನಾನು ಮತ್ತೆ ನಿಮಗೆ ಕೇಳಬೇಕಂತೇಳಿ ಡಿಸೈಡ್ ಮಾಡಿಕೊಂಡೆ. ಸರ್, ಇವಾಗ ಈ ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದಕ್ಕಿಂತ ಮುಂಚೆ ನೀವು ಮುಂಚೆ ಏನು ಮಾಡ್ತಾಯಿದ್ರಿ ಸರ್? ಇಲ್ಲ ಸರ್, ನಾನು ಆ್ಯಕ್ಚುಲಿ ಬಿ ಕಾಮ್ ಗ್ರ್ಯಾಜುಯೇಟ್. ನಾನು ಈ ಕೋವಿಡ್ ಬಂದಾಗ ಲಾಕ್ಡೌನ್ ಆಯ್ತಲ್ವಾ, ಹಾಗೆ ಸ್ವಲ್ಪ ಮನೆಯಲ್ಲಿ ಕಾಲೇಜ್ಗೆ ಇದ್ವಲ್ವ, ಆಗ ಪ್ಲಸ್ ಗೌರ್ಮೆಂಟು ಸ್ವಲ್ಪ ರೂಲ್ಸ್ ಮಾಡ್ತು, ಈ ನೀಲಗಿರಿ ತೋಪೆಲ್ಲ ತೆಗಿಬೇಕು, ರಿಮೂವ್ ಮಾಡಬೇಕು ಅಂತ. ಆಗ ಅಲ್ಲಿ ನಮ್ಮದೊಂದು ಖಾಲಿ ಒಂದು 15 ಗಂಟೆ ಇತ್ತು ಅಷ್ಟೇ. ಅಲ್ಲಿ ನೀಲಗಿರಿ ತೋಪೆಲ್ಲ ತೆಗೆದು ರಿಮೂವ್ ಮಾಡಿದಾಗ ನಮ್ಮ ತಂದೆಯವರು ಅಂಜೂರ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದರು. ಬಟ್ ಅದು ಎಕ್ಸ್ಪೋರ್ಟ್ ಮಾಡೋದು, ಡ್ರೈ ಫ್ರೂಟ್ ಇದೆಲ್ಲ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತೆ ರಿಸರ್ಚ್ ಮಾಡ್ದಾಗ್ಯೂ, ಅಂದರೆ ಎಲ್ಲೂ ಇಲ್ಲ, ಯೂಟ್ಯೂಬಲ್ಲೇ ನೋಡಿದ್ದು ನಾವು ಫಸ್ಟು ಡ್ರ್ಯಾಗನ್ ಫ್ರೂಟ್ ಅಂತ. ಅದೇ ಎಲ್ಲ ಚೆನ್ನಾಗಿತ್ತಲ್ವಾ, ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಯಾವುದು ತೋಟ ಯಾವ್ದು ಚೆನ್ನಾಗಿದೆ ಅಂತ ಇದು ಮಾಡಿದಾಗ ತೆಲಂಗಾಣ ಶ್ರೀನಿವಾಸ ರಾವ್ ಡೆಕ್ಕನ್ ಎಕ್ಸಾಟಿಕ್ಸ್ ಅಂತದ್ದು, ಅವ್ರು ಚೆನ್ನಾಗಿದೆ ಅಂತ ಗೊತ್ತಾಯಿತು. ಆಗ ನಾವು ಅವ್ರ ತೋಟ ಕೂಡ ವಿಸಿಟ್ ಮಾಡಿಲ್ಲ, ಹಂಗೆ ಆನ್ಲೈನಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ. ಆಮೇಲೆ ಇವ್ರು ನಮ್ಮ ಮಾವ ಚಂದ್ರ ರೆಡ್ಡಿ ಅಂತ ಅವರು, ಆಮೇಲೆ ಮಾಮೂಲಿ ಚಿಲ್ಲರೆ ಬೆಳೆ ಹಾಕ್ತಾಯಿದ್ರು ತೋಟದಲ್ಲಿ. ಆಮೇಲೆ ಅವ್ರದ್ದು ಸ್ವಲ್ಪ ಲ್ಯಾಂಡ್ ಜಾಸ್ತಿ ಇತ್ತು, ಸರಿ ಅವ್ರ ಕೈಯಲ್ಲೇ ಇದು ಮಾಡಿಸೋಣ ಅಂದ್ಬಿಟ್ಟು ಗಿಡ ಒಟ್ಟು, ನಾವು ಇನ್ನೊಬ್ರು ಇದ್ದಾರೆ ಅನಿಲ್ ಅಂತ, ಒಟ್ಟು 6,000 ಗಿಡ ತರಿಸಿ ಆಮೇಲೆ ಪ್ಲಾಂಟೇಷನ್ ಮಾಡಿಸಿದ್ದು ಸರ್. ಸರ್, ಈ ಪರ್ಟಿಕ್ಯುಲರಾಗಿ ಡ್ರ್ಯಾಗನ್ ಫ್ರೂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಸರ್? ಅದ್ರಿಗೆ ಮೇಂಟೆನೆನ್ಸ್ ಕಮ್ಮಿ, ಈ ಚಿಲ್ಲರೆ ಬೆಳೆ ಥರ ಡೈಲಿ ಇರಲೇಬೇಕು ಅಂತ ಏನಿಲ್ಲ. ಒಂದು ಅದು 2 ಇಯರ್ಸ್ವರೆಗೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ. ಅಂದರೆ ಈ ಥರ ಇದು ಅಂಬು ಬಂದು ಕ್ಲೈಂಬರ್ ಅದು ಅದು ಕಂಬಕ್ಕೆ ಹೋಗೋವರೆಗೂ ಅದನ್ನು ದಾರ ಕಟ್ಕೊಂಡು ಹೋಗೋದು, ಆ ಥರ ಒಬ್ರು ಕೆಲಸ ಇರುತ್ತೆ ಒಂದು 2 ಇಯರ್ಸ್ವರೆಗೂ. ಆಮೇಲೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಪ್ಲಸ್ 25 ಇಯರ್ಸ್ ಇರುತ್ತಲ್ವ ಪ್ಲ್ಯಾಂಟು, ಏನು ಮತ್ತೆ ತೆಗಿಬೇಕು, ಬೇರೆ ಬೆಳೆ ಹಾಕ್ಬೇಕು ಅನ್ನೋ ಟೆನ್ಷನ್ ಇರೋಲ್ಲ. ಪ್ಲಸ್ ಆದಾಯನೂ ನಿಮಗೆ ಇದು ಈಗ ಮಾರ್ಕೆಟ್ ಪ್ರೆಸೆಂಟ್ ರೇಟು 130-120 ಹೋಗ್ತಾಯಿದೆ. ನಿಮ್ಗೆ ಲಾಸ್ಟಿಗೆ 50 ರುಪೀಸ್ ಬಂದರೂ ಲಾಸ್ ಇಲ್ಲ, ಅದೊಂದು ಅಡ್ವಾಂಟೇಜು. ಅದಕ್ಕೆ ಡ್ರ್ಯಾಗನ್ ಫ್ರೂಟ್ ಪ್ರಿಪೇರ್ ಮಾಡಿದ್ದೆ. ನೀವು ಒಂದು ಸಲ ಈ ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕಂತೇಳಿ ಡಿಸೈಡ್ ಆದಮೇಲೆ, ಸೊ ಈ ಸಸಿಗಳನ್ನ ತೆಲಂಗಾಣದಿಂದ ತರಿಸಿದ್ದೀರಾ, ಸೊ ಒಟ್ಟು ಕಾಸ್ಟ್ ಎಷ್ಟಾಯಿತು ಸರ್ ಸಸಿಗಳು ತರಿಸೋದಕ್ಕೆ? ಸರ್, ಅದು ಪರ್ ಪ್ಲ್ಯಾಂಟ್ 70 ರುಪೀಸ್ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಲೆಕ್ಕ ಹಾಕಿದ್ರೆ 75 ರುಪೀಸ್ ಬೀಳುತ್ತೆ ಒಂದು ಪಾಕೆಟ್. ಅದು ನೀವು ಕಟ್ಟಿಂಗ್ ತೊಗೊಂಡ್ರೆ 30 ರುಪೀಸ್ ಬೀಳುತ್ತೆ, ಪಾಕೆಟ್ ತೊಗೊಂಡ್ರೆ 75 ರುಪೀಸ್ ಬೀಳುತ್ತೆ. ಪ್ಲಸ್ ಅವರು ನಿಮಗೆ 1 ಎಕ್ರೆಗೆ ಕಮ್ಮಿ ಕೊಡೋಲ್ಲ ಗಿಡ, ಯಾಕಂದರೆ ಮಿನಿಮಮ್ 1 ಎಕ್ರೆಗೆ ಹಾಕ್ಕೊಂಡ್ರೇ ನಾವು ಸ್ವಲ್ಪ ಲಾಭ ನೋಡೋಕ್ಕಾಗೋದು. ಈಗ ನಮ್ದು ಇನ್ನೊಂದು ತೋಟದಲ್ಲಿ 10 ಗುಂಟೆ ಹಾಕಿದೀವಲ್ಲ, ಅದರಲ್ಲಿ ಈಗ ಅಕಸ್ಮಾತ್ ಈಗ ಕೇರಳದಿಂದ ಎಲ್ಲ ಬರ್ತಾರೆ ಪರ್ಚೇಸ್ ಮಾಡೋಕ್ಕೆ, ನಮ್ದು 10 ಗುಂಟೆ ಬಂದರೆ ಅವ್ರಿಗೇನು ಯೂಸ್ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಬರೋಲ್ಲ ಅವ್ರಿಗೆ, ಯಾಕಂದರೆ 100 ಕೆಜಿ 200 ಕೆಜಿ ತೊಗೊಂಡೋದ್ರೆ ಅವ್ರಿಗೇನು ವರ್ಕ್ ಔಟ್ ಆಗೋಲ್ಲ. ಸೊ ಮಿನಿಮಮ್ 1 ಎಕರ್ ಹಾಕ್ಕೊಂಡ್ರೆ, ಈಗ ನಿನ್ನೆ 1.5 ಟನ್ ಕಳಿಸಿದ್ವಿ, ಆ ಥರ ಅಡ್ವಾಂಟೇಜಸ್ ಇರುತ್ತೆ ಮಿನಿಮಮ್ 1 ಎಕರ್ಗೆ ಹಾಕ್ಕೊಂಡ್ರೆ. ಸರ್, ಇದು ನಾನು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಕೆಲವೊಂದು ಸರ್ವೆ ಮಾಡಿದೆ. ನಾನು ಮುಂಚೆನೇ ಒಂದು ವೀಡಿಯೋ ಮಾಡಿದ್ದೀನಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ, ಶ್ರೀನಿವಾಸ ರೆಡ್ಡಿ ಅವ್ರ ಹತ್ರ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ನಾನು ಮತ್ತೆ ಹೊಸದಾಗಿ ಒಂದು ಕ್ವೆಶನ್ಸ್ ಬೇಕಂತೇಳಿ ಕೆಲವೊಬ್ಬರು ನಾನು ಬಾಷಲ್ಲಿ ಕೆಲಸ ಮಾಡ್ತಿದ್ದೀನಿ, ಅಲ್ಲಿರೋ ಎಂಪ್ಲಾಯೀಸ್ ಹತ್ರ ಸರ್ವೆ ಮಾಡಿದಾಗ ಅವರು ಡಿಫ್ರೆಂಟ್ ಆಗಿರೋ ಕ್ವೆಶನ್ಸ್ ಕೇಳಿದರು. ಅದರಲ್ಲೂ ಒಂದು ಕ್ವೆಶನ್ ಏನಂತಂದರೆ, ಈ ಡ್ರ್ಯಾಗನ್ ಫ್ರೂಟಲ್ಲಿ ಬರೀ ಸಸಿಗಳು ಮಾತ್ರ ನೆಡಬೇಕಾ, ಬೀಜ ಸಿಗಲ್ವ ಅಂತ ಕೇಳಿದರು ಅವರು. ಇಲ್ಲ ಸರ್, ಬೀಜನೂ ಸಿಗುತ್ತೆ, ಅದನ್ನು ನೆಡ್ಬೋದು. ಬಟ್ ಅದು ನಿಮಗೆ ಪ್ಲಾಂಟ್ಸ್ ಡೆವಲಪ್ ಆಗಿ ನಿಮ್ಗೆ ಹಣ್ಣು ಬಿಡೋಕ್ಕೆ ಅದು 5-6 ಇಯರ್ಸ್ ಆಗುತ್ತೆ. ಬಟ್ ನಿಮ್ದು ಇದೇನು ಅಂದರೆ, ನಿಮಗೆ ಕಟಿಂಗ್ಸ್ ಆಗಲಿ ಅಥವಾ ಪಾಕೆಟ್ ಆಗಲಿ ನೆಟ್ಟರೆ ನಿಮಗೆ ವಿತಿನ್ 1 ಇಯರ್ ನಿಮಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ, ಅದೊಂದು ಅಡ್ವಾಂಟೇಜ್. ಸೊ ನೀವು ಹೇಳೋ ಪ್ರಕಾರ ಏನಂತಂದರೆ, ನಾವು ಬೀಜ ಬಿತ್ತನೆ ಮಾಡೋದಕ್ಕಿಂತ ಸಸಿನ ಹೇಳೋದ್ರಿಂದ ನಮಗೆ ಫಲ ಬೇಗ ಸಿಗುತ್ತಂತೇಳಿ. ಹೌದು ಹೌದು ಸರ್. ಸರ್, ನೀವು ಒಂದು ಸಲ ಈ ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕಂತೇಳಿ ಡಿಸೈಡ್ ಮಾಡ್ಕೊಂಡ ಮೇಲೆ ನೀವು ಲ್ಯಾಂಡ್ ಪ್ರಿಪ್ರೇಷನ್ ಯಾವ ಥರ ಮಾಡಿದಿರಿ? ಸರ್, ಲ್ಯಾಂಡ್ ಪ್ರಿಪ್ರೇಷನ್ ಅಂದರೆ, ಈಗ ನೀವು ನಾಟಿ ಮಾಡ್ಬೇಕು ಅಂದ್ಕೊಳ್ಳಿ, ಅದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡೇ ಆಗಿದ್ದರೆ ಏನು ಪ್ರಿಪ್ರೇಷನ್ ಬೇಕಾಗಿಲ್ಲ. ಇಲ್ಲ ಅಕಸ್ಮಾತ್ ನೀಲಗಿರಿ ತೋಪಾಗಿತ್ತು, ಇನ್ನೊಂದಾಗಿತ್ತು ಅಂದರೆ ಹಸುಗೊಬ್ಬರ ಮಾಮೂಲಿ ಒಂದು 3 ಮಂತ್ಸ್ ಅದನ್ನು ಡಿಕಂಪೋಸ್ ಮಾಡಿಸ್ಬಿಟ್ಟು ಭೂಮಿ ಫುಲ್ ಹರಡಿಸ್ಬಿಟ್ಟು ಉಳಿಸ್ಕೊಳ್ಬೇಕು, ಒಂದು ನಾಟಿ ಮಾಡೋಕೆ 1-2 ಮಂತ್ಸ್ ಮುಂಚೆ. ಅಷ್ಟೇ, ಲ್ಯಾಂಡ್ ಪ್ರಿಪ್ರೇಷನ್ ಜಾಸ್ತಿ ಏನು ಬೇಕಾಗಿಲ್ಲ ಅದಕ್ಕೆ. ಸೊ ಈ ಡ್ರ್ಯಾಗನ್ ಫ್ರೂಟ್ನ ಇವಾಗ ಎಲ್ಲರೂ ಬೆಳಿಬೇಕಂತೇಳಿ ಆಸೆ ಪಡ್ತಾಯಿದ್ದಾರೆ, ಯಾಕಂದರೆ ಇದು ಇನ್ನೂ ಪಾಪ್ಯುಲರ್ ಆಗಿಲ್ಲ ಹಣ್ಣು. ಸೊ ಇವಾಗಲೇ ಬೆಳ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಒಂದು ಲಾಭ ಪಡಿಬೋದು ಅಂತೇಳಿ ಎಲ್ಲರೂ ಎಲ್ಲರೂ ಮೈಂಡಲ್ಲಿ ಬಂದಿದೆ ಇದು. ಬಟ್ ಏನಾಗ್ತಾಯಿದೆ ಅಂತಂದರೆ, ಇವಾಗ ಕಡು ಬಡವರು ಇರ್ತಾರೆ ಕೆಲವೊಬ್ಬರು, ಇದಕ್ಕೆ ಒಂದು ಎಕರೆಗೆ ಬೆಳಿಬೇಕಂತಂದ್ರೂ ಮಿನಿಮಮ್ 3-4 ಲಕ್ಷ ಬೇಕಂತಾರೆ. 5-6 ಲಕ್ಷ ಆಗುತ್ತೆ ಸರ್, 1 ಎಕರೆ ಬೆಳಿಬೇಕಂದ್ರೆ 5-6 ಲಕ್ಷ ಬೇಕಾಗುತ್ತಂತೆ. ಸೊ ಅಂಥ ಟೈಮಲ್ಲಿ ಕೆಲವೊಬ್ಬರು ಕಡು ಬಡವರು ಇರ್ತಾರೆ, ಅವರು ಬೆಳಿಬೇಕಂತಂದರೆ ಏನಾದರೂ ಸರ್ಕಾರದಿಂದ ನಮಗೆ ಯೋಜನೆಗಳ ಮುಖಾಂತರ ಏನಾದರೂ ಸ್ವಲ್ಪ ಅಮೌಂಟು
ಸಿಕ್ಕರೆ ನಾವು ಬೆಳೀಬೋದು. ಸೊ ನಿಮಗೆ ಗೊತ್ತಿರೋ ಪ್ರಕಾರ, ಸೊ ಈ ಸರ್ಕಾರದಿಂದ ಏನಾದರೂ ಯೋಜನೆಗಳ ಮುಖಾಂತರ ಏನಾದರೂ ಅಮೌಂಟ್ ಫಂಡ್ ಸಿಗುತ್ತಾ ಇದೆ? ಇಲ್ಲ ಸರ್, ನಮ್ಮ ಕಡೆ ಸದ್ಯಕ್ಕೇನು ಆ ಥರ ಸಬ್ಸಿಡಿ ಏನು ಕೊಡ್ತಾ ಇಲ್ಲ. ಉತ್ತರ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಅದು ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಅದೇ ಇನ್ವೆಸ್ಟ್ಮೆಂಟು ನಾವು ಕೈಯಿಂದ ಹಾಕಲೇಬೇಕು. ಇನ್ನೂ ಫ್ಯೂಚರಲ್ಲಿ ಬೇಕಾದರೆ ಬೆಳೆಯೋರು ಜಾಸ್ತಿ ಸಂಖ್ಯೆ ಆದಮೇಲೆ ಏನೋ ಸರ್ಕಾರದ ಗಮನಕ್ಕೆ ಹೋದ್ಮೇಲೆ ಏನೋ ಸಬ್ಸಿಡಿ ಏನಾದರೂ ಕೊಡ್ಬೋದು, ನೋಡಬೇಕು. ಸರಿ, ಇವಾಗ ನೀವು ಇಲ್ಲಿ ಒಂದು ಕಾಲಿಗರೆ ಬೆಳೆದಿದ್ದೀರಾ, ಮತ್ತು ಅಲ್ಲಿ ಆ ತೋಟದಲ್ಲಿ ಒಂದು 10 ಗುಂಟೆ ಬೆಳೆದಿದ್ದೀರಾ. ಸೊ ನೀವು ಟೋಟಲಾಗಿ ಎಷ್ಟಾಯಿತು ಸರ್ ಅಮೌಂಟ್ ಇದಕ್ಕೆ? ಒಂದು ಕಾಲಿಗರೆ ನಾಟಿ ಮಾಡೋದಕ್ಕೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ನು, ಸಸಿ, ಪೋಲು ಎಲ್ಲ ಕಲ್ತುಬಿಟ್ಟು ಒಂದು ಕಾಲಿಗರೆಗೆ ನಿಮಗೆ ಎಷ್ಟು ಬಂಡವಾಳ ಆಗಬೇಕಾಯಿತು? 8 ಲಕ್ಷ ಬಿದ್ದಿದೆ ಸರ್. ಇಲ್ಲ, ಹಾಂ, ನಿಮಗೆ ಹಂಗೂ ಬೇಕು ಅಂದರೆ ಈಗ ಒಂದು ಪೋಲ್ಗೆ ಇನ್ಕ್ಲೂಡಿಂಗ್ ಪೋಲು, ಅದ್ರ ಮೇಲೆ ಕ್ಯಾನೋಪಿ, ಇದು ಡ್ರಿಪ್ಸು, ಪ್ಲ್ಯಾಂಟು, ನಿಮಗೆಲ್ಲ ಇನ್ಕ್ಲೂಡಿಂಗ್ ಒಂದು ಪೋಲ್ಗೆ 1,300 ರುಪೀಸ್ ಖರ್ಚು ಬರುತ್ತೆ. ಹ್ಞೂ ಹ್ಞೂ, ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೇಕು ಎಷ್ಟು ಪೋಲ್ಸ್ಗೆ ಏನು ಅಂತ. ಸರಿ, ಇವಾಗ ನೀವು ಒಂದು ಪೋಲ್ಗೆ 1,300 ಬೀಳುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದು ಎಕರೆಗೆ ಎಷ್ಟು ಪೋಲ್ ಬೀಳುತ್ತೆ ಸರ್? 500 ಪೋಲ್ಸ್ ಬೀಳುತ್ತೆ ಸರ್. ಹ್ಞೂ ಹ್ಞೂ, ಸೊ 500 ಪೋಲ್ ಬೀಳು 500 ಪೋಲು ಒಂದು ಎಕರೆಗೆ ಬೀಳುತ್ತೆ ಅನ್ನೋದಾದರೆ, ಸೊ ಪೋಲ್ ಟು ಪೋಲ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಸರ್, ಈ ಥರ ಉದ್ದ ಮತ್ತು ಅಗಲ ಸರ್? ಅದು ನೀವು 10x10x8 ಹಾಕ್ಕೊಂಡ್ರೆ ಒಳ್ಳೆಯದು. ನಿಮ್ಮ ಪೋಲ್ ಟು ಪೋಲ್ 8, ಸಾಲಿಂದ ಸಾಲಿಗೆ 10 ಫೀಟ್ ಹಾಕ್ಕೊಂಡ್ರೆ ಓಡಾಡೋಕ್ಕೆಲ್ಲ ನೋಡಿ, ಈಗ ನೋಡ್ಬೋದು ನೀವು, ಓಡಾಡೋಕ್ಕೆಲ್ಲ ಈಸಿಯಾಗಿರುತ್ತೆ. ಸರಿ, ಇದು ಇವಾಗ ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕಂತೇಳಿ ಡಿಸೈಡ್ ಆದಮೇಲೆ ನಾವು ಲ್ಯಾಂಡ್ ಪ್ರಿಪ್ರೇಷನ್ ಎಲ್ಲ ಮಾಡಿಬಿಟ್ಟು ಏನೋ ಒಂದು ಬಂಡವಾಳ ಆಗಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಡ್ರ್ಯಾಗನ್ ಫ್ರೂಟು ಅದು ಬೆಳೆಯೋ ಹಂತದಲ್ಲಿ ಅದಕ್ಕೆ ಮುಖ್ಯವಾಗಿ ಕಂಡು ಬರೋ ರೋಗಗಳು ಯಾವ್ಯಾವ ಸರ್? ಸರ್, ಇದು ಕಾಡು ಜಾತಿ ಗಿಡ, ರೋಗ ಏನು ಅಂಥದ್ದು ಮೇಯ್ನು ರೋಗ ಏನು ಬರಲ್ಲ. ಮಳೆ ಜಾಸ್ತಿ ಆದರೆ ಕೆಂಪು ಚುಕ್ಕೆ ಬರುತ್ತೆ. ಅದಕ್ಕೆ ಈಗ ನೀವು ನ್ಯಾಚುರಲ್ ಮಾಡೋಂಗಿದ್ರೆ ಗಂಜಲ ಆಗಲಿ ಬೇವಿನೆಣ್ಣೆ ಆಗಲಿ ಸ್ಪ್ರೇ ಮಾಡ್ಕೊಳ್ಬೋದು. ಇಲ್ಲ ಒಂದು 20% ನಾವು ಕೆಮಿಕಲ್ಲು ಯೂಸ್ ಮಾಡ್ತೀವಿ ಅನ್ನೋಂಗಿದ್ರೆ ಸಾಫ್ ಅಂತ ಬರುತ್ತೆ, ಮತ್ತು ಸ್ಪ್ರಿಂಟ್ ಅಂತ ಬರುತ್ತೆ, ಅದು ಸ್ಪ್ರೇ ಮಾಡ್ಕೊಳ್ಬೋದು. ಸೊ ಈ ಸಾಫ್ ಮತ್ತು ಸ್ಪ್ರಿಂಟ್ ಏನಕ್ಕೆ ಯೂಸ್ ಆಗುತ್ತೆ ಸರ್? ಅದು ಕೆಂಪು ಚುಕ್ಕೆ ಬರುತ್ತೆ, ಅದು ಮಳೆ ಜಾಸ್ತಿ ಆದಾಗ ಫಂಗಸ್ ಟೈಪ್, ಅದು ರಸ್ಟ್ ಫಂಗಸ್ ಅಂತಾರೆ ಅದನ್ನು, ಅದಕ್ಕೆ ಅದು ಕಂಟ್ರೋಲ್ ಮಾಡುತ್ತೆ. ಸರ್, ಇನ್ನೊಂದು ಕಯೋಲಿನೂ ಯೂಸ್ ಮಾಡ್ತಾರೆ, ಅದು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಸರ್? ಅದು ಕೆಲವು ವೆರೈಟೀಸ್ ಬರುತ್ತೆ, ಈಗ ನಿಮ್ಮದು ಪಿಂಕ್ ಡ್ರ್ಯಾಗನ್ ಫ್ರೂಟ್ ಅಂದರೆ ಇದರಲ್ಲಿ 150 ವೆರೈಟೀಸ್ ಬರುತ್ತೆ ನಿಮಗೆ. ಕೆಲವು ವೆರೈಟೀಸು ಬಿಸಿಲಿಗೆ ತಡೆಯಲ್ಲ, ಸೊ ಆ ಟೈಮಲ್ಲಿ ನಾವು ಕಯೋಲಿನ ಸ್ಪ್ರೇ ಮಾಡ್ಕೊಳ್ಬೇಕಾಗುತ್ತೆ. ಈ ಮಾರ್ಚಿಂದ ಆಲ್ಮೋಸ್ಟ್ ಜೂನ್ವರೆಗೂ ಕಯೋಲಿನ ಸ್ಪ್ರೇ ಮಾಡಿಕೊಂಡು ಕಾಪಾಡ್ಕೊಳ್ಬೇಕಾಗುತ್ತೆ ಗಿಡನ. ಬಟ್ ಈ ವೆರೈಟಿಗೆ ಏನೂ ತೊಂದರೆ ಇಲ್ಲ ಸರ್, ಇದು ಅಫ್ಟು 40-42 ಡಿಗ್ರೀಸ್ವರೆಗೂ ತಡೆಯುತ್ತೆ ಬಿಸಿಗೆ. ಸರ್, ಇವಾಗ ನೀವು ಬೆಳೆದಿರೋದು ಯಾವ ವೆರೈಟಿ ಸರ್? ಸಿ ಎಮ್ ರೆಡ್ ಅಂತ, ಸಿ ವೆರೈಟಿ ಇದು. ಸರ್, ಒಟ್ಟಾರೆಯಾಗಿ ಈ ಡ್ರ್ಯಾಗನ್ ಫ್ರೂಟಲ್ಲಿ ನೋಡಿಕೊಂಡ್ರೆ ನಮ್ಮ ಎಷ್ಟು ವೆರೈಟಿ ಆಫ್ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಸರ್? ಸರ್, 150 ವೆರೈಟೀಸ್ ಇದೆ ಸರ್ ಡ್ರ್ಯಾಗನ್ ಫ್ರೂಟಲ್ಲಿ. ಇದು ಪಿಂಕ್ ಫ್ಲೆಶು ಪ್ಲಸ್ ಪಿಂಕ್ ಮೇಲೇನು ಪಿಂಕ್ ಬರುತ್ತೆ, ಇನ್ನೊಂದು ವೆರೈಟಿ ಮೇಲೆ ಪಿಂಕ್ ಬರುತ್ತೆ, ಒಳಗಡೆ ಫ್ಲೆಶ್ ವೈಟ್ ಇರುತ್ತೆ, ಇನ್ನೊಂದು ವೆರೈಟಿ ವೈಟ್ ಇದು ಬರುತ್ತೆ ಮೇಲೆ ಕವರಿಂಗು, ಒಳಗಡೆ ವೈಟ್ ಫ್ಲೆಶ್ ಬರುತ್ತೆ. ಆ ಥರ ಕಲರ್ಸ್ ವೈಸ್ ಬಂದು 3 ವೆರೈಟೀಸ್ ಬರುತ್ತೆ ಅಷ್ಟೇ, ಬಟ್ ಅವುಗಳಲ್ಲಿ ಸಬ್ಬು ವೆರೈಟೀಸ್ ಬಂದು ನಿಮಗೆ ಅಪ್ ಟು 150 ವೆರೈಟೀಸ್ ಬರುತ್ತೆ. ಸೊ ನೀವು ಬೆಳೆದಿರೋ ವೆರೈಟಿದು ಅಡ್ವಾಂಟೇಜ್ ಏನಿದೆ ಸರ್? ನೀವು ಸರ್, ಈ ವೆರೈಟಿ ಮೈನ್ ಅಡ್ವಾಂಟೇಜ್ ಬಂದು ಬಿಸಿಲು ತಡೆಯುತ್ತೆ, ಪ್ಲಸ್ ಇದು ಫ್ರೂಟ್ ಬಂದು ಸೈಜ್ ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ ಅಂದರೆ 350 ಗ್ರಾಮ್ಸ್ ಅಬೋ ಅಷ್ಟು ಬಂದೇ ಬರುತ್ತೆ ನಿಮಗೆ, ಬಿಲೋ 350 ಬಂದು ತುಂಬ ಕಮ್ಮಿ ಈ ವೆರೈಟಿಯಲ್ಲಿ ಬರೋದು. ಪ್ಲಸ್ ಈ ವೆರೈಟಿಗೆ ಶೆಲ್ಫ್ ಲೈಫ್ ಜಾಸ್ತಿ ಇದೆ, ನಾವು ಬೇರೆ ಹಣ್ಣು ತಂದು ಮನೇಲಿ ಟೆಸ್ಟ್ ಮಾಡಿದ್ದೀವಿ ಅಪ್ ಟು ಒಂದು 5 ಡೇಸ್ ಲಾಸ್ಟು, ಬಟ್ ನಿಮ್ಗೆ ಈ ವೆರೈಟಿ ಅಪ್ ಟು 12 ಡೇಸ್ ಇರುತ್ತೆ ಸರ್ ಶೆಲ್ಫ್ ಲೈಫ್. ಸರ್, ಆ ಥರ ಲಾಂಗ್ ಲೈಫ್ ಬರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಈ ವೆರೈಟಿಗೆ? ಗ್ರಾಫ್ಟೆಡ್ ವೆರೈಟಿ ಸರ್, ಶ್ರೀನಿವಾಸ ರಾವ್ ಅಂತ ತೆಲಂಗಾಣ, ಅವ್ರು ತುಂಬ ಶ್ರಮ ಪಟ್ಟು ಅವ್ರು ಗ್ರಾಫ್ಟೆಡ್ ಮಾಡಿರೋ ವೆರೈಟಿ ಇದು, ಅದನ್ನ ಮೇನ್ ಅಡ್ವಾಂಟೇಜ್ ಶೆಲ್ಫ್ ಲೈಫ್ ಜಾಸ್ತಿ ಆಗೋಕ್ಕೆ. ಇದರಲ್ಲೂ ಬೇರೆ ವೆರೈಟೀಸ್ ಬರುತ್ತೆ, ಮೊರಪ್ಪನ್ ರೆಡ್ ಅಂತ ಮತ್ತು ಜಂಬೋ ರೆಡ್ ಅಂತ, ಬಟ್ ಈ ವೆರೈಟಿ ಅಷ್ಟು ಬರಲ್ಲ ಶೆಲ್ಫ್ ಲೈಫ್ ಯಾವುದು. ಸರ್, ಇವಾಗ ಈ ಡ್ರ್ಯಾಗನ್ ಫ್ರೂಟಲ್ಲಿ ಯಾವ ಸೀಸನ್ಗೆ ಹಣ್ಣು ಬಿಡೋದು ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ಸೀಸನಲ್ಲಿ ಇದು ಹಣ್ಣು ಬಿಡದೆ ಎಂಟಿ ಆಗಿರುತ್ತೆ? ಸರ್, ಇದು ಏಪ್ರಿಲ್ಲು ಮೇಗೆ ನಿಮ್ಗೆ ಹೂವು ಸ್ಟಾರ್ಟ್ ಆಗುತ್ತೆ, ಜೂನಿಂದ ಹಣ್ಣು ಸ್ಟಾರ್ಟ್ ಆಗುತ್ತೆ, ಮತ್ತು ಅಕ್ಟೋಬರು ಹೂವು ಲಾಸ್ಟ್ ಬ್ಯಾಚ್ ಹೂವು ಬರುತ್ತೆ, ಹಣ್ಣು ನವಂಬರ್ ಲಾಸ್ಟ್ ಬ್ಯಾಚ್ ಬರುತ್ತೆ, ಮತ್ತು ನಿಮ್ಗೆ ನವಂಬರಿಂದ ಏಪ್ರಿಲ್ವರೆಗೂ ಮತ್ತೆ ಖಾಲಿ ಇರುತ್ತೆ. ಸೊ ಈ ಡ್ರ್ಯಾಗನ್ ಫ್ರೂಟಲ್ಲಿ ಆ ಮೊಗ್ಗಿಂದ ಹಣ್ಣುವರೆಗೂ ಹಣ್ಣಿಗೆ ಕನ್ವರ್ಟ್ ಆಗಬೇಕಂತಂದರೆ ಅದು ಎಷ್ಟು ಸಮಯ ತೊಗೊಳುತ್ತೆ ಸರ್? 45 ಡೇಸ್ ಆಗುತ್ತೆ ಸರ್, ಈ ಬಡ್ ಸ್ಟೇಜಿಂದ ನಿಮಗೆ ಈ ಬಡ್ ಸ್ಟೇಜಿಂದ ನಿಮಗೆ ಫುಲ್ ಹಣ್ಣಾಗಕ್ಕೆ 45 ಡೇಸ್ ಆಗುತ್ತೆ. ಸೊ ಒಂದು ಬಡ್ಡು ಹಣ್ಣಾಗೋದಕ್ಕೆ ನೀವು 45 ಡೇಸ್ ಬೇಕಾಗುತ್ತೆ. ಸರ್, ನೀವು ಮುಂಚೆ ಹೇಳಿದ್ರಿ ಇವಾಗ ಒಂದು ಮೊಗ್ಗಿಂದ ಒಂದು ಹಣ್ಣಿಗೆ ಕನ್ವರ್ಟ್ ಆಗಬೇಕಂತಂದರೆ 45 ಡೇಸ್ ಬೇಕಂತ ಹೇಳ್ಬಿಟ್ಟು. ಸೊ ನಿಮ್ಮ ತೋಟದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ವೇಟ್ ಬಂದಿದೆ ಸರ್ ಒಂದು ಹಣ್ಣು?
ಸರ್ ನಮ್ದು ಹೈಯೆಸ್ಟು 750 grams ಬಂದಿದೆ ಸರ್. ಸರ್ ಇವಾಗ ಮಾರ್ಕೆಟಲ್ಲಿ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡ್ ಅಂತ ಹೇಳ್ಬಿಟ್ಟು ಸೆಗ್ರಿಗೇಟ್ ಮಾಡ್ತಾರಲ್ವಾ, ಸೊ ಎ ಗ್ರೇಡ್ ರೇಂಜ್ ಏನಿರುತ್ತೆ ಮತ್ತು ಬಿ ಗ್ರೇಡು, ಸಿ ಗ್ರೇಡು, ಈ ರೇಂಜ್ಗಳು ಎಷ್ಟು ಎಷ್ಟರಲ್ಲಿ ಯಾವ ರೇಂಜಲ್ಲಿದ್ದರೆ ಎ ಗ್ರೇಡ್ ಅಂತ ಕರೀತಾರೆ, ಯಾವ ರೇಂಜಲ್ಲಿದ್ದರೆ ಬಿ ಗ್ರೇಡ್ ಅಂತ ಕರೀತಾರೆ? ಸರ್ ಎ ಗ್ರೇಡ್ ಬಂದು ಅಬೌ 350 grams ಇರಬೇಕು, ನಿಮ್ಗೆ ಬಿ ಗ್ರೇಡ್ ಬಂದು ಬಿಲೋ 350 grams, ಸಿ ಗ್ರೇಡ್ ಬಂದು ಬಿಲೋ 200 grams. ನಿಮ್ಗೆ ಸಿ ಗ್ರೇಡು ಫ್ರೀಯಾಗಿ ಕೊಡಬೇಕಷ್ಟೇ ನೀವು ಸಿ ಗ್ರೇಡ್ ಬಂದರೆ. ಬಿ ಗ್ರೇಡ್ ಬಂದರೆ ನಿಮಗೆ 90 to 100 rupees ಹೋಗುತ್ತೆ, ಎ ಗ್ರೇಡ್ ಬಂದರೆ 130-140 ಆ ಥರ ಹೋಗುತ್ತೆ ಸರ್. ಸರ್ ಇವಾಗ ನೀವು ಬೆಳೀತಿರೋ ಪದ್ಧತಿ ಕಂಪ್ಲೀಟಾಗಿ ನ್ಯಾಚುರಲ್ಲಾಗಿ ಬೆಳೀತಾ ಇದ್ದಾರೆ, ಕಂಪ್ಲೀಟ್ ಆರ್ಗ್ಯಾನಿಕ್. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸೆಮಿ ಆರ್ಗ್ಯಾನಿಕ್ ಮಾಡ್ತಾರೆ, ಕೆಲವೊಬ್ರು ಕಂಪ್ಲೀಟಾಗಿ ಇನ್ಆರ್ಗ್ಯಾನಿಕ್ ಮಾಡ್ತಾರೆ. ಸೊ ನೀವು ಡಿಫ್ರೆನ್ಸ್ ಏನು ಕಂಡಿದ್ದೀರಾ ಸರ್, ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಮತ್ತು ಸೆಮಿ ಆರ್ಗ್ಯಾನಿಕ್ ಮಾಡೋದ್ರಿಂದ, ನಿಮ್ಮ ಒಂದು ಅನುಭವದಲ್ಲಿ ಡಿಫ್ರೆನ್ಸ್ ಏನು ಕಂಡಿದ್ದೀರಾ? ಸರ್ ಮೇಯ್ನ್ ಹೇಳಬೇಕಂದ್ರೆ ಡಿಫ್ರೆನ್ಸು ಟೇಸ್ಟು. ಆರ್ಗ್ಯಾನಿಕ್ ಮಾಡಿದ್ರೆ ಸ್ವೀಟ್ ಜಾಸ್ತಿ ಬರುತ್ತೆ, ಇದು ಬಂದು ಬ್ರಿಕ್ಸ್ ಲೆವೆಲ್ ಚೆಕ್ ಮಾಡ್ತಾರೆ ಸ್ವೀಟ್ನೆಸ್ಗೆ. ಡ್ರ್ಯಾಗನ್ ಫ್ರೂಟ್ ಬಂದು ನಿಮಗೆ 19 ಬರುತ್ತೆ ಬ್ರಿಕ್ಸ್ ಲೆವೆಲ್, ನೀವು ಕಂಪ್ಲೀಟ್ ಆರ್ಗ್ಯಾನಿಕ್ ಬಂದರೆ 20-21 ಬರುತ್ತೆ, ಅದೊಂದು ಮೇಜರ್ ಡಿಫ್ರೆನ್ಸ್ ಸರ್. ಸರ್ ಇವಾಗ ನೀವು ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೀರ ಅಂತಂದರೆ ನಿಮ್ಮ ಒಂದು ಶ್ರಮ ಜಾಸ್ತಿ ಇರುತ್ತೆ, ಆ್ಯಸ್ ಕಂಪೇರ್ ಟು ದ ಅದು ಸೆಮಿ ಆರ್ಗ್ಯಾನಿಕ್ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಒಂದು ಶ್ರಮ ಜಾಸ್ತಿ ಇರುತ್ತೆ, ಮತ್ತು ಫಲ ತೊಗೊಳೋದಕ್ಕೂ ನೀವು ಜಾಸ್ತಿ ಕಾಯಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ನಿಮಗೆ ಮಾರ್ಕೆಟ್ಗೆ ಹೋದ್ರೂ ನಿಮಗೊಂದು ವ್ಯಾಲ್ಯೂ ಇರಬೇಕು. ಸೊ ಸೆಮಿ ಆರ್ಗ್ಯಾನಿಕ್ಕು ಅಥವಾ ಇನ್ಆರ್ಗ್ಯಾನಿಕ್ಗೆ ಕಂಪೇರ್ ಮಾಡಿದರೆ ನಿಮಗೆ ಮಾರ್ಕೆಟಲ್ಲೂ ಒಳ್ಳೆ ಪ್ರೈಸ್ ಸಿಗಬೇಕು, ಆ ಥರ ಸಿಗ್ತಾ ಇದ್ದಾನೆ ನಿಮಗೆ? ಇಲ್ಲ ಸರ್, ನಮ್ಮ ಈಗ ಪ್ರಸ್ತುತ ನೋಡೋಕೆ ಹೋದರೆ ನಾ ಮಾರ್ಕೆಟ್ಗೆ ಹಣ್ಣು ಏನು ಎಂಡ್ ಆಫ್ ದಿ ಡೇ ಅವ್ರನ್ನ ಏನು ನೋಡ್ತಾರೆ, ಡ್ರ್ಯಾಗನ್ ಫ್ರೂಟ್ ಅಷ್ಟೇ ನೋಡ್ತಾರೆ, ಅದು ಆರ್ಗ್ಯಾನಿಕ್ಕಾ ಇಲ್ಲ ಕೆಮಿಕಲ್ ಏನು ನೋಡ್ತಾ ಇಲ್ಲ ಸದ್ಯಕ್ಕೆ, ಎರಡೂ ಒಂದೇ ಪ್ರೈಸೇ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಒಬ್ಬರನ್ನ ಅಪ್ರೋಚ್ ಹಾಕಿದ್ದೀವಿ, ಅವ್ರು ನಾಳೆ ಬಂದು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಟೆಸ್ಟ್ ಮಾಡಿ ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಟ್ ಬಂದಮೇಲೆ ನಾವು ಅದರ ಮಾರ್ಕೆಟ್ ಹಿಡಿಬೇಕಾಗುತ್ತೆ ನೆಕ್ಸ್ಟು. ಸೊ ಈ ಮಾರ್ಕೆಟಿಂಗ್ ಅಂತೇಳಿ ಟಾಪಿಕ್ ಬಂದರೆ ತುಂಬ ಜನ ಇದು ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತೇಳಿ ಡಿಸೈಡ್ ಆಗಿದ್ದಾರೆ. ಇವಾಗ ಯೂತು ಕೆಲವೊಂದು ಯೂತ್ಸ್ಗೆ ಜಾಬ್ ಇಲ್ಲದೆ ಪರದಾಡ್ತಾ ಇದ್ದಾರೆ, ಅಂಥವ್ರಿಗೆ ಡ್ರ್ಯಾಗನ್ ಫ್ರೂಟ್ನ ನೋಡ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕಂತೇಳಿ ತುಂಬ ಜನ ಒಂದು ಥಾಟ್ ಪ್ರೊಸೆಸ್ಸಲ್ಲಿದ್ದಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಇಂಥ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇರೋರಿಗೆ ಆಲ್ರೆಡಿ ಬೆಳೆದಿರೋರು ಇರ್ತೀರ, ಸೊ ನೀವು ನಿಮಗೊಂದು ಅನುಭವ ಇರುತ್ತೆ ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕಂತೇಳಿ. ಸೊ ಅಂಥವ್ರ ಹತ್ರ ನೀವು ಒಂದು ಡ್ರ್ಯಾಗನ್ ಫ್ರೂಟ್ಸ್ನ ತೊಗೊಂಡು ನೀವೇನಾದರೂ ನೀವು ಈ ಕಡೆ ಮಾರ್ಕೆಟಿಂಗ್ ಮಾಡೋ ಚಾನ್ಸಸ್ ಏನಾದರೂ ಇರುತ್ತಾ? ಅದೇ ಸರ್, ಸದ್ಯಕ್ಕೆ ನಿಮಗೆ ಮೇಯ್ನ್ ಮೇಜರ್ ಪ್ರಾಬ್ಲಮ್ ಇರೋದೇ ಮಾರ್ಕೆಟಿಂಗ್. ಈಗ ನಾವೇ ಈಗ ಇರೋ ಇದ್ರನ್ನ ಸೇಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕಂದರೆ ಮಾರ್ಕ್ ತೊಗೊಳ್ತಾರೆ ಹಣ್ಣು ತೊಗೊಳಲ್ಲ ಅಂತ ಅನ್ನಲ್ಲ, ತೊಗೊಳ್ತಾರೆ, ಬಟ್ ರೇಟ್ ಕಮ್ಮಿ ಕೇಳ್ತಾರೆ, 90 rupees ಕೇಳ್ತಾರೆ, 100 rupees ಕೇಳ್ತಾರೆ. ಅದಕ್ಕೆ ಆದಷ್ಟು ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ, ಬಟ್ ನಿಮ್ಗೆ ಒಂದು ಸಹ ಕಾಂಟ್ಯಾಕ್ಟ್ಸ್ ಎಲ್ಲ ನಿಮ್ಗೆ ಗ್ಯಾದರ್ ಆದಮೇಲೆ ಅಷ್ಟೊಂದೇನು ಕಷ್ಟ ಅನಿಸಲ್ಲ ಮಾರ್ಕೆಟಿಂಗು. ಸದ್ಯಕ್ಕೆ ನಾವೇನು ತೊಗೊಂಡು ಸೆಲ್ ಮಾಡೋ ಇದಿಲ್ಲ ಸದ್ಯಕ್ಕೆ, ನೋಡೋಣ. ಮುಂಚೆ ಬೈ ಪ್ರಾಡಕ್ಟ್ಸ್ ಮಾಡೋ ಐಡಿಯಾದಲ್ಲಿ ಇದ್ದಾರೆ, ಆ ಬೈ ಪ್ರಾಡಕ್ಟ್ಸ್ ಏನೋ ಸಕ್ಸಸ್ ಆದರೆ ಆ ಥರ ಟ್ರೈ ಮಾಡ್ಬೋದು ಸರ್, ಬೇರೆ ರೈತರಿಂದ ಪರ್ಚೇಸ್ ಮಾಡಿ ಕೊಡ್ಬೋದು. ಅಲ್ಲ ಸರ್, ಇವಾಗ ನೀವಲ್ಲದೆ ಬೇರೆಯವ್ರು ಯಾರು ಇರ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರು ಆಂಧ್ರದಲ್ಲಿ ತೊಗೊಂತಾರೆ ಅಂತ ಹೇಳಿದ್ರಲ್ವಾ, ಸೊ ಆ ಥರ ಇವಾಗ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ನೋಡಿಕೊಂಡ್ರೆ ನಮ್ಮ ತೆಲಂಗಾಣ ಎಲ್ಲ ಹತ್ರ ಆಗುತ್ತೆ. ಸೊ ಆ ಥರ ಒಂದು ಮಾರ್ಕೆಟಿಂಗ್ ಫೆಸಿಲಿಟಿ ಮಾಡ್ಕೊಡ್ತೀವಿ, ನಮ್ಮ ಹತ್ರ ಗಿಡಗಳನ್ನ ತೊಗೊಂಡು ನೀವು ಬೆಳೆದ್ಬಿಟ್ಟು ನಮಗೆ ಹಣ್ಣುಗಳು ಕೊಟ್ಟರೆ ನಾವು ಇಷ್ಟು ಪ್ರೈಸ್ಗೆ ತೊಗೊಂಡು ಮತ್ತು ನಾವು ಎಕ್ಸ್ಪೋರ್ಟ್ ಮಾಡ್ಕೊತೀವಿ ಅನ್ನೋ ಆ ಥರ ಹೇಳೋ ಯಾರಾದರೂ ಇದ್ದಾರಾ ದೊಡ್ಡ ರೈತರು? ಈಗ ಫಾರ್ ಎಕ್ಸಾಂಪಲ್ ನಾವೀಗ ತೆಲಂಗಾಣದಿಂದ ತಂದಿದ್ದಲ್ವ ಇದು ಡೆಕ್ಕನ್ ಎಕ್ಸಾಟಿಕ್ಸ್ ಅಂತ, ಅವರು ನಮ್ಮ ರಾಯಚೂರು ಭಾಗದಲ್ಲಿ ಆ ಥರ ಬಾರ್ಡ್ರಲ್ಲಿ ಹೈದರಾಬಾದ್ ಕರ್ನಾಟಕ ಬಾರ್ಡ್ರಲ್ಲಿ ಇರೋರಿಗೆ ಅವರೊಂದು ಇದು ಮಾಡಿದ್ದಾರೆ. ಈಗ ಅವ್ರವ್ರಿಗೂ ಆಲ್ ಡೇರಿ ಹೇಗಿರುತ್ತೋ ಆಗ ಸಿಸಿನ ನಿರ್ಮಾಣ ಮಾಡ್ತಾರೆ. ನಾವು ಆ ಬಾರ್ಡ್ರಲ್ಲಿ ಬೆಳೆದಿರೋ ಅಂಥ ರೈತರು ಹಣ್ಣುಗಳನ್ನ ತೊಗೊಂಡೋಗಿ ಆ ಗೋಡನ್ಸ್ ಕೊಡ್ಬೋದು ನಾವು. ಅವ್ರು ಮತ್ತೆ ಅವ್ರ ಮೇಜರ್ ಇದು ಬಂದು ಮಾಲ್ಸು, ಮಾಲ್ಸ್ ಬಿಟ್ಟು ಅವರು ಇನ್ನೂ ಓವರ್ ಇರೋ ಸ್ಟಾಕ್ನ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಸರ್. ಸೊ ಓಕೆ ಸರ್, ಇವಾಗ ಕೆಲವೊಬ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಇವಾಗ ನಾರ್ಮಲ್ಲಾಗಿ ಇವಾಗ ಟೊಮೆಟೊ ಒಂದು ಒಂದು ಯಾವುದೋ ಒಂದು ಸೀಸನಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಇರುತ್ತೆ, ಒಂದು 100 rupees ಕೆ ಜಿ, 80 rupees ಕೆ ಜಿ ಆಗುತ್ತೆ. ಇವಾಗ ಅದೇ ಥರನೂ ಡ್ರ್ಯಾಗನ್ ಫ್ರೂಟ್ಗೆ ಇವಾಗ ಪೀಕ್ ಲೆವೆಲಲ್ಲಿ ಡಿಮ್ಯಾಂಡ್ ಇದೆ, ಬಟ್ ಸಪ್ಲೈ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಕೆಲವೊಬ್ಬರು ಡೌಟ್ ಏನಂತಂದರೆ ಮುಂದೆ ಫ್ಯೂಚರಲ್ಲಿ ಎಲ್ಲರೂ ಡ್ರ್ಯಾಗನ್ ಫ್ರೂಟ್ನ ಬೆಳೆದ್ರೆ ಡಿಮ್ಯಾಂಡ್ ಕುಸಿಯೋ ಚಾನ್ಸಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಸರ್ ಇಲ್ಲ, ಡಿಮ್ಯಾಂಡ್ ಅಂತೂ ಕುಸಿಯೋ ಚಾನ್ಸ್ ಇಲ್ಲ, ಯಾಕಂದರೆ ತಿನ್ನೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಮೊದಲು ನಿಮಗೆ ಬರೀ ಸಿಟೀಸ್ ಮೆಟ್ರೋಪಾಲಿಟನ್ ಸಿಟೀಸ್ ರೇಂಜಲ್ಲಿ ಮಾತ್ರ ಸಿಗ್ತಾ ಇತ್ತು ಡ್ರ್ಯಾಗನ್ ಫ್ರೂಟ್ ಅನ್ನೋದು, ಈಗ ನಮ್ಮ ತಾಲೂಕು ಲೆವೆಲ್ಗೂ ಬಂದಿದೆ, ಹೋಬಳಿ ಲೆವೆಲ್ಗೂ ಬಂದಿದೆ. ನೆಕ್ಸ್ಟು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬಟ್ ಪ್ರೈಸು ನಿಮಗೆ 100 rupees ಇಳಿಸೇಳಿಸ್ತಾರೆ ಮಾರ್ಕೆಟ್ನವರು, ಅದು ಬಟ್ ನಿಮಗೆ 100 rupees ಅಲ್ವಲ್ಲ ಲಾಸ್ಟ್, ನಿಮ್ಗೆ 50 rupees ಬಂದರೂ ಲಾಸ್ ಇಲ್ಲ, 100 rupees ಕಮ್ಮಿ ಬರಲ್ಲ. ಇನ್ನೂ ಒಂದು ನಿಮಗೆ ಒಂದು 5-6 years 100 rupees ಕಮ್ಮಿ ಬರಲ್ಲ.
ಸೊ ಈ ಡ್ರ್ಯಾಗನ್ ಫ್ರೂಟ್ನ ಬೆಳೆದ್ರೆ ಎಲ್ಲಿವರೆಗೂ ಡಿಮ್ಯಾಂಡ್ ಕಮ್ಮಿ ಆಗಲ್ಲ ಅಂತ ನೀವು ಒಂದು ಭರವಸೆ ಕೊಡ್ತೀರಾ ಸರ್? ಸರ್, ಡಿಮ್ಯಾಂಡ್ ಬಿಡಿ, ತಿನ್ನೋರ ಸಂಖ್ಯೆ ಜಾಸ್ತಿ ಆದಮೇಲೆ ಈಗ ಆ್ಯಪಲ್ಲು ಬಾಳೆಹಣ್ಣು ಹೇಗೆ ಆಗಿ ಬಂದೇ ಬರುತ್ತೆ ಅಂಗಡಿಗೂ, ಡಿಮ್ಯಾಂಡ್ ಕಮ್ಮಿ ಆಗಲ್ಲ. ಅದೇ ಪ್ರೈಸ್ ಒಂದು ಅಬೌವ್ ಒಂದು 5-6 ಇಯರ್ಸ್ ಆದಮೇಲೆ ಮೋಸ್ಟ್ಲಿ ಒಂದು 80 ರುಪೀಸ್ 70 ರುಪೀಸ್ ಆ ರೇಂಜ್ಗೆ ಬರ್ಬೋದು ಅಷ್ಟೇ ಹೋಲ್ಸೇಲು. ಬಟ್ ನಿಮ್ಮ ರೀಟೇಲಲ್ಲಿ 150 ಅಬೌವ್ ಇದ್ದೇ ಇರುತ್ತೆ ಪ್ರೈಸ್. ಸೊ ಈ ಡ್ರ್ಯಾಗನ್ ಫ್ರೂಟ್ನ ಯಾವ್ಯಾವ ಉದ್ದೇಶಕ್ಕೆ ಈ ಡ್ರ್ಯಾಗನ್ ಫ್ರೂಟ್ನ ಬಳಸ್ತಾರೆ? ಸರ್, ಇದ್ರ ಮೇಯ್ನ್ ಬೆನಿಫಿಟ್ಸ್ ಬಂದು ಇದರಲ್ಲಿ ಐರನ್ ಅಂಶ ಜಾಸ್ತಿ ಇದೆ. ಬಟ್ ನಾವು ಟೆಸ್ಟ್ ಮಾಡಿರೋ ಥರ ಈ ಡೆಂಗ್ಯೂ ಫೀವರ್ ಬಂದು ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ. ಆ ಥರ ನಾವು ನಮ್ಮ ಮನೆ ಹತ್ರನೇ ಒಬ್ಬರು ಇದ್ದಾರೆ, ಅವರು ಮಗುಗೆ ಒಂದು ಚಿಕ್ಕ ಮಗು ಒಂದು 6-7 ವರ್ಷದ ಮಗುಗೆ ಹಿಂಗೆ ಡೆಂಗ್ಯೂ ಜ್ವರ ಬಂದು ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋಗಿತ್ತು. ಆಗ ನಮ್ಮ ತೋಟದಲ್ಲಿ ಇನ್ನೂ ಸ್ಯಾಂಪಲ್ ಅಷ್ಟೇ. ಆಗ ಈ ನಾವು ನ್ಯೂಸಲ್ಲಿ ಓದಿದ್ವಿ ಈ ಥರ ರೈಸ್ ಮಾಡುತ್ತೆ ಪ್ಲೇಟ್ಲೆಟ್ಸ್ ಅಂತ. ಆಗ ಮಗು ಕೊಟ್ಟು ನೋಡಿದಾಗ ನಮ್ಗೆ ಅದರಲ್ಲಿ ಡೆವಲಪ್ಮೆಂಟ್ ಗೊತ್ತಾಯಿತು. ಒಂದು 3-4 ಡೇಸ್ಗೆಲ್ಲ ಮಗು ರೆಡಿ ಆಯಿತು. ಅದೊಂದು ಮೇಯ್ನ್ ಇದು. ಪ್ಲಸ್ ನಿಮಗೆ ಒಂದು ಡೈಲಿ ಒಂದು ಹಣ್ಣು ಅಥವಾ ಅರ್ಧ ಹಣ್ಣು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಬಿ ಪಿ ಶುಗರ್ಸ್ ಎಲ್ಲ ನಾರ್ಮಲ್ಗೆ ಬಂದುಬಿಡುತ್ತೆ. ಮಾತ್ರೆ ತಿನ್ನೋ ಅವಶ್ಯಕತೆ ಇರೋಲ್ಲ, ನಿಮ್ಗೆ ಡೈಲಿ ಮಾತ್ರೆ ತಿನ್ನಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಪ್ಲಸ್ ಇದು ಫ್ಯಾಟ್ ಕಮ್ಮಿ ಮಾಡಿದೆ ಸರ್. ಡೈಲಿ ಒಂದೊಂದು ತಿಂದರೆ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಫೈನಲ್ಲಾಗಿ ಈ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ತಿಳ್ಕೊಂಡು ಯಾರಾದರೂ ಬೆಳಿಬೇಕಂತೇಳಿ ಅಂದ್ಕೊಂಡ್ರೆ ನಿಮ್ಮ ಹತ್ರ ಒಂದು ಸಪೋರ್ಟ್ ತೊಗೋಬೇಕು ಇಲ್ಲಾಂತಂದರೆ ಗೈಡೆನ್ಸ್ ತೊಗೋಬೇಕು ಅಂತೇಳಿ ಅಂದ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಅವ್ರಿಗೆ ಯಾವ ಥರ ರಿಯಾಕ್ಟ್ ಆಗ್ತೀರ? ಸರ್, ಇಲ್ಲ, ಖಂಡಿತ ಕೊಡ್ತೀವಿ ನಾವು. ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ, ಯಾಕಂದರೆ ಅವರು ರೈತರೇ, ನಾವು ರೈತರೇ, ಮಾಡ್ತೀವಿ. ಏನು ಸಹಾಯ ಮಾಡಬೇಕಾದ್ರೂ ಮಾಡ್ತೀವಿ. ಬಟ್ ಮಾರ್ಕೆಟಿಂಗ್ ವಿಷಯದಲ್ಲಿ ಸ್ವಲ್ಪ ಅವರು ಇದು ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಒಂದು 2-3 ಇಯರ್ಸ್ವರೆಗೂ ಏನು ಗೊತ್ತಾಗಲ್ಲ ಅವ್ರಿಗೆ, ಮಾರ್ಕೆಟಿಂಗ್ ಈಸಿ ಅನ್ಕೊತಾರೆ. ಒನ್ಸ್ 3rd ಇಯರಿಂದ ನಿಮ್ಗೆ ಬಲ್ಕಾಗಿ ಬರುತ್ತೆ, 3 ಟನ್ ಒಂದು ಬ್ಯಾಚ್ಗೆ 3-4 ಟನ್ ಆ ಥರ ಬಂದಾಗ ಅವಾಗ ಕಷ್ಟ ಆಗುತ್ತೆ. ಸೊ ನೀವು ಹಣ್ಣು ಸ್ಟಾರ್ಟ್ ಆಗಿಂತ ಮುಂಚೆನೇ ಮಾರ್ಕೆಟ್ ಗ್ಯಾದರ್ ಮಾಡ್ಕೊಳ್ಬೇಕು. ಸರ್, ನಾನು ಮುಂಚೆ ಬೇರೆಯವ್ರ ಹತ್ರ ಡ್ರ್ಯಾಗನ್ ಫ್ರೂಟ್ ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ಕೆಲವೊಂದು ಸ್ಟೆಮ್ಸ್ ಕೊಟ್ಟಿದ್ದರು. ಆ ಸ್ಟೆಮ್ಸ್ನ ತೊಗೊಂಡ್ಬಿಟ್ಟು ನಮ್ಮ ಒಂದು ಫ್ರೆಂಡ್ಗೆ ಕೊಟ್ಟಿದ್ದೆ. ಅವರು ಮನೆ ಹತ್ರ ನಾಟಿ ಮಾಡಿದಾರಂತೆ, ಡ್ರ್ಯಾಗನ್ ಫ್ರೂಟ್ದು ಸಸಿ ನಾಟಿ ಮಾಡಿದಾರಂತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಆಲ್ರೆಡಿ ಆಗಿಬಿಟ್ಟು 4-5 ತಿಂಗಳಾಯಿತು, ಏನು ಬೆಳವಣಿಗೆ ಏನೇ ಇಲ್ಲ, ನಾನು ಯಾವ ಥರ ಸ್ಟೆಮ್ ತೊಗೊಂಡಿದ್ದೀನೋ ಇವಾಗಲೂ ಅದೇ ಥರನೇ ಐತೆ, ಯಾವುದೇ ಥರ ಬೆಳವಣಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಮೇ ಬಿ ಗೊಬ್ಬರ ಇರ್ಬೋದು. ಸೊ ಅದು ಗೊಬ್ಬರ ಬರಲ್ಲ, ಈಗ ನಿಮಗೆ ಕೆಲವರು ಸ್ಟೆಮ್ಮು ಎಳೆದು ಕೊಟ್ಬಿಟ್ಟಿರ್ತಾರೆ, ಸೊ ಅದು ಬೆಳವಣಿಗೆ ಆಗಲ್ಲ. ಅದು ಒಂದ್ಸತಿ ಹಣ್ಣು ಬಿಟ್ಟಿರ್ಬೇಕು ಗಿಡದಲ್ಲಿ, ಆಗ ಮಾತ್ರ ಅದು ಮದರ್ ಪ್ಲಾಂಟ್ ಅಂತ ಲೆಕ್ಕ ಬರೋದು. ಆ ಗಿಡದಿಂದ ನೀವು ಸಸಿ ತಗೊಂಡೋಗಿ ನೆಟ್ಟರೆ ಮಾತ್ರ ಬರೋದು, ಅದು ಇಲ್ಲಾಂದ್ರೆ ಬರಲ್ಲ ಗಿಡ, ಡೆವಲಪ್ ಆಗುತ್ತೆ ಬಟ್ ಹಣ್ಣು ಬಿಡಲ್ಲ. ಸೊ ನೀವು ಒಂದು ನಿಮ್ಮ ಒಂದು ತೋಟನ ನೋಡ್ತಾ ಇದ್ದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಗೊಬ್ಬರ ಇರುತ್ತೆ. ಸೊ ನೀವು ಯಾವ ಥರ ಗೊಬ್ಬರ ಇದಕ್ಕೆ ಕೊಡ್ತಾ ಇದ್ದೀರಾ ಸರ್? ಸರ್, ನಾವು ಈಗ ಬರೀ ತಿಪ್ಪೆ ಗೊಬ್ಬರ ಕೊಡ್ತಾ ಇರೋದು. ಈಗ ಲಾಸ್ಟ್ ಟೈಮ್ ಮಾತ್ರ ಕೋಳಿ ಗೊಬ್ಬರ ಕೊಟ್ಟಿದ್ದೀವಿ. 3 ಮಂತ್ಸ್ ಕೊಡ್ತೀವಿ, ಅಥವಾ ನೀವು ಬೇಕಾದರೆ ಹೂವು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದ್ಸಲ ಕೊಡ್ಬೋದು. ಹಣ್ಣು ಎಲ್ಲ ಕಟಿಂಗ್ ಆದಮೇಲೆ ಒಂದ್ಸಲ ಕೊಡ್ಬೋದು, ಆಮೇಲೆ ಸ್ಟಾರ್ಟಿಂಗ್ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಇನ್ನೊಂದ್ಸಲ ಕೊಟ್ಕೊಂಡು. ಸೊ ಈ ಹಣ್ಣು ಇರೋ ಟೈಮಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಬೇಕಾಗುತ್ತೆ, ಅಂಥ ಟೈಮಲ್ಲಿ ನೀವು ಯಾವ ಥರ ಗೊಬ್ಬರ ಕೊಡ್ತೀರಿ ಇದಕ್ಕೆ? ಸರ್, ಇದಕ್ಕೆ ನೀವು ಆರ್ಗ್ಯಾನಿಕ್ ಆಗಲ್ ಮಾಡ್ತೀವಿ ಅನ್ನೋಂಗಿದ್ರೆ ಈಗ ಉರುಳಿ ಆಗ್ಬೋದು, ದ್ವಿದಳ ಧಾನ್ಯ ಬರುತ್ತೆ, ಅದು ನೀವು ಮಾಮೂಲಿ ಚೆಲ್ಕೊಂಡು ಅದನ್ನೇ ಕಟಾವು ಮಾಡಿ ಹಾಕ್ಬೋದು ಬುಡಕ್ಕೆ, ಅದು ನೈಟ್ರೋಜನ್ ಸಪ್ಲೈ ಮಾಡುತ್ತೆ. ಅಥವಾ ನಿಮಗೆ ಯೂರಿಯಾ ಅಂಶ ಬೇಕು ಅಂದರೆ ಸಿಗುತ್ತೆ ಅಲ್ವಾ, ಮಾಮೂಲಿ ಸೀಮೆ ಗೊಬ್ಬರ ಅದು ಕೊಡ್ಬೋದು. ಇಲ್ಲ ಆರ್ಗ್ಯಾನಿಕ್ ಮಾಡೋಂಗಿದ್ರೆ ಗ್ಲಿರಿಸಿಡಿ ಅಂತ ಬರುತ್ತೆ ಗಿಡ, ಅದನ್ನು ಕಟ್ ಮಾಡಿ ಅದನ್ನೆಲ್ಲ ಹಾಕಿದ್ರು ಸಾಕು, ಅದು ನೈಟ್ರೋಜನ್ನು ಮತ್ತು ಯೂರಿಯಾ ಸಪ್ಲೈ ಮಾಡ್ಕೊಳುತ್ತೆ. ಸೊ ಫೈನಲ್ಲಾಗಿ ಇವಾಗ ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕಂತೇಳಿ ತುಂಬ ಜನ ಥಿಂಕ್ ಮಾಡ್ತಿರ್ತಾರೆ, ಅವ್ರಿಗೊಂದು ಮೋಟಿವೇಶನ್ ಬೇಕಾಗುತ್ತೆ ಸರ್. ಬೆಳಿಬೇಕಂತಂದರೆ ಓಕೆ ಮಾಡ್ಬೋದು ಅಂತೇಳಿ ಒಂದು ಕಾನ್ಫಿಡೆಂಟ್ ಬರಬೇಕಾಗುತ್ತೆ. ಸೊ ನೀವು ಸುಮಾರು ಒಂದು 3 ವರ್ಷಗಳಿಂದ ಈ ಡ್ರ್ಯಾಗನ್ ಫ್ರೂಟ್ನ ಬೆಳೆದಿದ್ದೀರಾ. ಸೊ ಇಲ್ಲಿವರೆಗೂ ನೀವು ಈ ಒಂದು 1.5 ಎಕರೆಯಲ್ಲಿ ಎಷ್ಟು ಟನ್ನು ಡ್ರ್ಯಾಗನ್ ಫ್ರೂಟ್ನ ಮಾರ್ಕೆಟ್ ಮಾಡಿದ್ದೀರಾ ಸರ್? ಸರ್, ಇದು ಈ ವೆರೈಟಿ ಬಂದು ನಿಮಗೆ ಈಲ್ಡ್ ಜಾಸ್ತಿ ಬರುತ್ತೆ ಬೇರೆ ವೆರೈಟೀಸ್ ಕಂಪೇರ್ ಮಾಡಿದ್ರೆ. ನಿಮಗೆ ಫಸ್ಟ್ ಇಯರ್ ನಿಮ್ಗೆ 1 ಎಕರೆಗೆ ನಾಟಿ ಮಾಡ್ಕೊಳೋದಾದರೆ ನಿಮ್ಗೆ ಫಸ್ಟ್ ಇಯರ್ಗೆ 1 ಟನ್ ಬರುತ್ತೆ ಅಷ್ಟೇ, 2ನೇ ವರ್ಷದಿಂದ ಜಾಸ್ತಿ ಆಗುತ್ತೆ. ನಮಗೆ ಅವ್ರು ಹೇಳಿದ್ದು 2ನೇ ವರ್ಷದಿಂದ ಒಂದು 4 ಟನ್ ಬರುತ್ತೆ ಅಷ್ಟೇ, ಆಮೇಲೆ 3ನೇ ವರ್ಷದಿಂದ ಜಾಸ್ತಿ ಬರುತ್ತೆ ಅಂತ ಹೇಳಿದರು. ಬಟ್ ನಮ್ಮದು ಗಿಡ ಈ ವೆರೈಟಿ ಚೆನ್ನಾಗಿದೆ, ಪ್ಲಸ್ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿರೋದ್ರಿಂದ ನಮ್ಗೆ 2ನೇ ವರ್ಷದಾನೇ ಇಲ್ಲೋರ್ಗೂ ನಮ್ದು 4 ಬ್ಯಾಚ್ ಆಗಿದೆ, 8 ಟನ್ ಬಂದಿದೆ ಸರ್. 4 ಬ್ಯಾಚ್ಗೆ 8 ಟನ್ ಬಂದಿದೆ ನಮ್ದು. ಇನ್ನೂ ನವಂಬರ್ವರೆಗೂ ಅಂದರೆ ಇನ್ನೂ ಒಂದು 3-4 ಬ್ಯಾಚ್ ಬರುತ್ತೆ. ಸೊ ಒಟ್ಟು ಒಂದು 10 ಟನ್ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ನಮ್ದು. ಸರ್, ಇಲ್ಲಿವರೆಗೂ ನೀವು ಹಾಕಿರೋ ಬಂಡವಾಳ ರಿಕವರಿ ಆಯಿತಾ? ಈ ವರ್ಷ ಆಗುತ್ತೆ ಸರ್, ಈ ವರ್ಷ ರಿಕವರಿ ಆಗುತ್ತೆ.
ಸೊ ಮುಂದೆ ಈ ಒಂದು ಇವಾಗ ಈ ವರ್ಷ ಎಲ್ಲ ನಿಮ್ಮ ಒಂದು ಬಂಡವಾಳ ಹಾಕಿರೋದು ರಿಕವರಿ ಆಗುತ್ತೆ, ಅದಾದ ನಂತರ ನೆಕ್ಸ್ಟ್ ಇಯರಿಂದ ಎಷ್ಟು ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸರ್? ಇದರಿಂದ ಈ ವೆರೈಟಿ ಬಂದು ನಿಮಗೆ ಥರ್ಡ್ ಇಯರಿಂದ 12 ಟನ್ ಬರುತ್ತೆ ವರ್ಷಕ್ಕೆ. 12 ಟನ್ ನಿಮಗೆ 12 ಟನ್ ಲೆಕ್ಕ ಹಾಕ್ಕೊಂಡ್ರು ಈಗ ಹೋಗ್ತಾ ಇರೋದು 130 ಆ ಥರ ಹೋಗ್ತಾ ಇದೆ. ನಿಮ್ಗೆ ಬೇಡ, ಲಾಸ್ಟ್ಗೆ 100 ರುಪೀಸ್ಗೆ ಬಂದರೂ ನಿಮ್ಗೆ 12 ಟನ್ಗೆ 12 ಲಕ್ಷ ಆಗುತ್ತೆ. ಸೊ ನಿಮ್ಗೆ ಒಂದು ತಿಂಗಳಿಗೆ 1 ಲಕ್ಷ ಆಗುತ್ತೆ. ಸೊ ಏನು ಕೆಲ್ಸಕ್ಕೆ ಹೋಗೋದು ಅವೆಲ್ಲ ಏನು ಬೇಕಾಗಿಲ್ಲ ಸರ್, ಒಂದು ಎಕ್ರೆನ್ ಮೇಂಟೈನ್ ಮಾಡಿಕೊಂಡ್ರೆ ಫ್ಯಾಮಿಲಿ ಈಸಿಯಾಗಿ ಮೇಂಟೈನ್ ಆಗುತ್ತೆ. ಸೊ ಫೈನಲಾಗಿ ನೀವೇನು ಹೇಳ್ತಾ ಇದ್ದೀರಂತಂದರೆ, ಒಂದು ಡ್ರ್ಯಾಗನ್ ಫ್ರೂಟ್ನ ಬೆಳೆದ ನಂತರ ಒಂದೆರಡು ವರ್ಷ ಕಷ್ಟಪಡಬೇಕು, ಅದಾದ ನಂತರ 3ನೇ ವರ್ಷದಿಂದ ನಿಮಗೆ ಕಂಪ್ಲೀಟಾಗಿ ಲಾಭ ಇರುತ್ತೆ. ಆನ್ ಆ್ಯಾವ್ರೇಜ್ ಆಗಿ ನೀವು ಪರ್ ಮಂತ್ ಒಂದು ಎಕರೆ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಂತಂದರೆ ಆ್ಯಾವ್ರೇಜ್ ಆಗಿ ನೀವು ಪರ್ ಮಂತ್ 1 ಲಕ್ಷ ಗಳಿಸ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಹೇಳ್ತಿರೋದಲ್ಲ, ಅವರು ಖುದ್ದಾಗಿ ಮಾಡ್ತಾ ಇದ್ದಾರೆ. ಸೊ ಸುಮಾರು 3 ವರ್ಷಗಳಿಂದ ಅವ್ರು ಮಾಡ್ತಾ ಇದ್ದಾರೆ. ಇವಾಗ ಅವ್ರದ್ದು ಬಂಡವಾಳ ಹಾಕಿರೋದು ರಿಕವರಿ ಆಗಿದೆ, ಇನ್ನೇನು ಇವಾಗ ಅವರು ಲಾಭ ಪಡೆಯೋದು ಮಾತ್ರ ಬಾಕಿ ಇದೆ. ಸೊ ಸರ್, ಇವಾಗ ಈ ವಿಡಿಯೋ ನೋಡಿಬಿಟ್ಟು ನಮ್ಮ ಯುವಕರಾಗಲಿ ರೈತರಾಗಲಿ ನಿಮಗೆ ಕಾಲ್ ಮಾಡಿಬಿಟ್ಟು ನಮಗೆ ಡ್ರ್ಯಾಗನ್ ಫ್ರೂಟ್ ಸಸಿಗಳು ಬೇಕಂತಂದರೆ ನೀವು ಕೊಡೋಕೆ ರೆಡಿ ಇದ್ದೀರಾ? ಕೊಡ್ತಾ ಇದ್ದೀವಿ ಸರ್, ಈ ವರ್ಷದಿಂದ ಕೊಡ್ತಾ ಇದ್ದೀವಿ ನಾವು. ಲಾಸ್ಟ್ ಇಯರ್ ಸ್ವಲ್ಪ ಕೊಟ್ಟಿದ್ವಿ ಅಷ್ಟೇ, ಈ ಇಯರಿಂದ ಕೊಡ್ತಾ ಇದ್ದೀವಿ. ಆಲ್ರೆಡಿ ಒಂದು 3,000 ಗಿಡಕ್ಕೆ ಆರ್ಡರ್ ತೊಗೊಂಡಿದ್ದೀವಿ. ಈಗ ನೀವು ಆರ್ಡರ್ ಮಾಡಿದ್ರೆ ನಿಮಗೆ ಇದು ಫ್ರೂಟ್ ಸೀಸನ್ ಅಲ್ವಾ, ಈಗ ಫ್ರೂಟಿಂಗ್ ಟೈಮ್, ಈಗ ಕಟ್ ಮಾಡಲ್ಲ. ನೀವು ಈಗ ಆರ್ಡರ್ ಮಾಡಿದ್ರೆ ನಿಮ್ಗೆ ನವಂಬರಲ್ಲಿ ಸಿಗುತ್ತೆ. ನಿಮಗೆ ಈಗ ಕಟ್ಟಿಂಗ್ಸ್ ಬೇಕು ಅಂದರೆ ನಿಮಗೊಂದು 12 ಇಂಚಸ್ ಕಟ್ಟಿಂಗ್ ಕೊಡ್ತೀವಿ, ಅದು ಬಂದು ನಿಮ್ಗೆ 30 ರುಪೀಸ್ ಚಾರ್ಜ್ ಮಾಡ್ತೀವಿ. ಇಲ್ಲ ನಿಮಗೆ ಪಾಕೆಟ್ ಬೇಕು ಅಂದರೆ ನಾವೇ ಈ 12 ಇಂಚ್ ಕಟ್ಟಿಂಗ್ ನಾವು ಪಾಕೆಟ್ಗೆ ಹಾಕಿ 3 ಮಂತ್ಸ್ ಬೆಳೆಸಿ ಕೊಡ್ತೀವಿ, ಅದಾದರೆ ನಿಮ್ಗೆ 70 ರುಪೀಸ್ ಚಾರ್ಜ್ ಮಾಡ್ತೀವಿ. ಸೊ ಮತ್ತು ನಮ್ಮ ಚಾನಲ್ ಪರವಾಗಿ ತುಂಬ ಜನ ನೋಡಿಬಿಟ್ಟು ನಮ್ಮ ಪ್ರೇಕ್ಷಕರು ಯಾರಾದರೂ ಕಾಲ್ ಮಾಡಿದ್ರೆ ಅವ್ರಿಗೆ ಏನಾದರೂ ಡಿಸ್ಕೌಂಟ್ ಕೊಡೋ ಚಾನ್ಸಸ್ ಏನಾದರೂ ಇದೆಯಾ? 1,000 ಗಿಡ ಮೇಲೆ ಅಥವಾ 1 ಎಕರೆ ಮೇಲೆ ತೊಗೊಂಡಾಗಿದ್ದರೆ 5 ರುಪೀಸ್ ಕಮ್ಮಿ ಮಾಡಿಕೊಡೋಣ ಸರ್. ಸರ್, ನಿಮ್ಮ ಒಂದು ವೀಡಿಯೋನ ನೋಡಿಬಿಟ್ಟು ಇಲ್ಲಿ ಅಕ್ಕಪಕ್ಕ ಇರೋರು ಲೋಕಲಲ್ಲಿ ಇರೋರು ಯಾರಾದರೂ ನಿಮಗೆ ಕಾಲ್ ಮಾಡಿಬಿಟ್ಟು ನಮಗೆ ಡ್ರ್ಯಾಗನ್ ಫ್ರೂಟ್ಸ್ ಬೇಕಂತಂದರೆ ಅವ್ರಿಗೆ ಪರ್ ಪೀಸ್ ಅಂತೇಳಿ ನೀವು ಕಾಸ್ಟ್ ಡಿಸೈಡ್ ಮಾಡ್ತೀರಾ, ಪರ್ ಕೆ ಜಿ ಅಂತೇಳಿ ನೀವು ಅವ್ರು ಕೊಡ್ತೀರಾ? ಇಲ್ಲ ಸರ್, ಪರ್ ಕೆ ಜಿನೇ ಕೊಡ್ತಾ ಇರೋದು. ನಾವು ಲಾಸ್ಟ್ ಇಯರ್ ಎಲ್ಲ 200 ಸೆಲ್ ಮಾಡ್ತಾ ಇದ್ವಿ ರೀಟೈಲು, ಈ ವರ್ಷ 150 ಕೊಡ್ತಾ ಇದ್ದೀವಿ. ಈಗ ಮಾರ್ಕೆಟಲ್ಲಿ ನಮ್ಮ ಹತ್ರ ಹೋಲ್ಸೇಲ್ ಆಗಿ 130-140 ತೊಗೊತಾರೆ. ಬಟ್ ನೀವು ಔಟ್ಸೈಡ್ ಪರ್ಚೇಸ್ ಮಾಡೋಕೆ ಹೋದರೆ, ಎಕ್ಸಾಂಪಲ್ ಸ್ವಲ್ಪ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡೋಕೆ ಹೋದರೆ ಅಬೌ 300 ಸೇಲ್ ಮಾಡ್ತಾ ಇದ್ದಾರೆ ಪರ್ ಕೆ ಜಿ. ಸೊ ನಮ್ಮ ಹತ್ರ ಡೈರೆಕ್ಟಾಗಿ ತೋಟದಿಂದಾನೆ ತೊಗೊಂಡ್ರೆ ಇನ್ನೊಂದು 150 ರುಪೀಸ್ ಅವ್ರಿಗೆ ಮಿಕ್ಕುತ್ತೆ. ಈ ಒಂದು ವಿಡಿಯೋ ಮುಕ್ತಾಯ ಹಂತದಲ್ಲಿ, ಸೊ ಫೈನಲಾಗಿ ಈ ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕು ಅಂತ ಒಂದು ಇರೋ ರೈತರಿಗೆ ಅಥವಾ ಯುವಕರಿಗೆ ನಿಮ್ಮ ಒಂದು ಫೈನಲ್ ಕಿವಿ ಮಾತು ಏನಾಗಿರುತ್ತೆ ಸರ್ ಅವರಿಗೆ? ಇಲ್ಲ ಸರ್, ಬೆಳಿಬೋದು ಸರ್, ಜಾಗ ಇದ್ದು 1 ಎಕರೆ ಮೇಲೆ ಇದ್ದು ಸುಮ್ಮನೆ ಇರೋರಾದರೆ ಬೆಳಿಬೋದು. ಒಂದು ಎಕರೆಗೆ ಹಾಕ್ಕೊಂಡ್ಬಿಟ್ರೆ ಈಗೇನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಸಂಬಳ ಬರುತ್ತೆ ಸರ್ ಈಸಿಯಾಗಿ. 1 ಲಕ್ಷ ನಿಮ್ಗೆ ಯಾರು ಅಷ್ಟು ಈಸಿಯಾಗಿ ಸಂಬಳ ಕೊಡಲ್ಲ. ಹೌದು ಸರ್, ಹೌದು. 1 ಎಕರೆಗೆ ಮಾಡ್ಕೊಂಡ್ರೆ ನಿಮಗೆ ಅದು ನಾನು ಕಮ್ಮಿಯಲ್ಲಿ ಕಮ್ಮಿ 100 ರೂಪಾಯಿಗೆ ಹೋದ್ರೆ ಹೇಳಿದ್ದು 1 ಲಕ್ಷ ಬರುತ್ತೆ ತಿಂಗಳಿಗೆ. ಸೊ ಈಸಿಯಾಗಿ ಮಾಡ್ಬೋದು, ಒಬ್ರು ಕೆಳಗೆ ಕೆಲಸ ಮಾಡೋ ಬದಲು ಇದನ್ನು ನಾವೇ ಸ್ವಂತವಾಗಿ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಈ 1 ಎಕರೆ ಡ್ರ್ಯಾಗನ್ ಫ್ರೂಟ್ನ ನೋಡ್ಕೊಳ್ತಿರೋದು ಸುಮಂತ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ನಮಗೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಅವ್ರ ಹೆಸರು ಲೋಹಿತ್ ಅಂತ ಹೇಳ್ಬಿಟ್ಟು. ಸೊ ಇವರೆಲ್ಲ ಕಸಿನ್ ಬ್ರದರ್ಸ್ ಇದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಈ ಡ್ರ್ಯಾಗನ್ ಫ್ರೂಟ್ನ ಬೆಳೆದಿರೋರೆಲ್ಲ ಯೂತ್ ಇದ್ದಾರೆ. ಇಲ್ಲಿ ನಮ್ಮ ಒಬ್ಬ ತಾತನ ಬಿಟ್ಟು ಸೊ ಎಲ್ಲರೂ ಯೂತ್ ಇದ್ದಾರೆ. ಇವ್ರು ಏನು ಹೇಳೋಕೆ ಹೊರಟಿದ್ದಾರೆ ಅಂತಂದರೆ, ನಾ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವರೊಂಥರ ನಮಗೆ ಇನ್ಸ್ಪಿರೇಷನು, ನನಗೂ ಇನ್ಸ್ಪಿರೇಷನ್ ಇವರು. ಈ ಡ್ರ್ಯಾಗನ್ ಫ್ರೂಟ್ನ ಬೆಳಿಬೇಕು, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ಬಿಟ್ಟು 20-25 ಸಾವಿರ ತೊಗೊತಿರ್ತೀವಿ, ಅದು ಮನೆಗೂ ಕಳ್ಸೋಕ್ಕಾಗಲ್ಲ, ನಾವು ಖರ್ಚು ಮಾಡೋಕ್ಕೂ ಆಗಲ್ಲ. ಸೊ ಅಂಥವರು ನೀವೇನಾದರೂ ಅಗ್ರಿಕಲ್ಚರಲ್ಲಿ ಏನೋ ಸಮಥಿಂಗ್ ಏನೋ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಮತ್ತು ನಮ್ಮ ವೀರು ಇನ್ಫೋಟೆಕ್ ನಂಬರ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇಲ್ಲಿರೋ ಯಾರಿಗೆ ಇವ್ರ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಲೋಹಿತ್ ಅವ್ರ ನಂಬರು ಡಿಸ್ಪ್ಲೇ ಮಾಡ್ತೀನಿ. ಯಾರಿಗೆ ಕಾಲ್ ಮಾಡಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕಂದ್ರೂ ಅವರು ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ಈ ತೋಟ ಎಲ್ಲ ಇಷ್ಟೆಲ್ಲ ಸುಂದರವಾಗಿ ಬರೋದಕ್ಕೆ, ಜಾಸ್ತಿ ಇಳುವರಿ ತೊಗೊಳೋದಕ್ಕೆ ಮುಖ್ಯವಾಗಿ ಕಾರಣ ಅಂತಂದರೆ ಇವು ಸುಮಂತ್ ಅಂತ ಹೇಳ್ಬಿಟ್ಟು. ಸರ್, ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮ್ನ ಮಾಡಬೇಕಂತೇಳಿ ಐಡಿಯಾ ಬಂತು, ಸ್ಟಾರ್ಟ್ ಮಾಡಿದ್ರ? ಸೊ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಬಟ್ ಮಧ್ಯದಲ್ಲಿ ಅವರು ಕೆಲವೊಂದು ಪ್ರಾಬ್ಲಮ್ನ ಫೇಸ್ ಮಾಡಿಬಿಟ್ಟು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡ್ತಾರೆ. ಸೊ ನೀವು ನಿಮ್ಮ ತೋಟದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸರ್, ನಿಜವಾಗ್ಲೂ ಇದರಲ್ಲಿ ಲಾಭದಾಯಕವಾಗಿದೆ. ನಾನು ಮುಂಚೆ 2 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ 18,000 ನಮ್ಮ ಪೇ ಮಾಡ್ತಾಯಿದ್ರು. ಅದರಿಂದ ಇದರಲ್ಲಿ ಲಾಭದಾಯಕವಾಗಿದೆ,
ವರ್ಷಕ್ಕೆ ಕನಿಷ್ಠ ಅಂದ್ರೂ 10 ಲಕ್ಷದಿಂದ 12 ಲಕ್ಷ ಸಂಪಾದನೆ ಮಾಡ್ಬೋದು. ಸೊ ಯುವಕರೆಲ್ಲ ಟ್ರೈ ಮಾಡ್ಬೋದು, ಏನಾದರೂ ಸಲಹೆ ಇದ್ದರೆ ಖಂಡಿತವಾಗೂ ಫಾರ್ಮ್ ವಿಸಿಟ್ ಮಾಡಿದ್ರೆ ನಾವು ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ. ಓಕೆ ಸರ್. ಸೊ ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಒಂದು ಬಿ ಹೊಸಹಳ್ಳಿ ಆನೇಕಲ್ ತಾಲೂಕಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಇರೋದು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಡೌಟ್ಸ್ನ ಕೇಳ್ಬೋದು, ಇವ್ರಿಗೆ ಕಾಲ್ ಮಾಡಿಬಿಟ್ಟು ಇವ್ರನ್ನ ಡೌಟ್ಸ್ ಕೇಳ್ಬೋದು. ಸೊ ಫೈನಲ್ಲಾಗಿ ನಿಮ್ಮ ಪರವಾಗಿ ಮತ್ತು ನನ್ನ ಪರವಾಗಿ ಈ ಎಲ್ರಿಗೂ ನಮ್ಮನ್ನು ಇಷ್ಟೆಲ್ಲ ಇನ್ಸ್ಪಿರೇಷನ್ ಮಾಡಿದಾರಲ್ವ ಇವರೆಲ್ರಿಗೂ ನಾನು ನನ್ನ ಪರವಾಗಿ ಮತ್ತು ನಿಮ್ಮ ಪರವಾಗಿ ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್. ಎಲ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ ಸರ್.